ಅರಸೀಕೆರೆ ಹೆಸರ ಹಿಂದಿದೆ ಈ ರಹಸ್ಯ. 700 ವರ್ಷಗಳ ಹಿಂದಿನ ಶಿವಾಲಯವೇ ಒಂದು ಅದ್ಭುತ. ಹಾಸನದ ಅರಸೀಕೆರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇಲ್ಲಿನ ಶಿವಾಲಯವಂತೂ ವಿವಿಧೆಡೆಗಳಿಂದ ಜನರನ್ನ ಸೆಳಿತಾ ಇದೆ. ಹಾಗಾದ್ರೆ ಈ ಶಿವಾಲಯ ಹೇಗಿದೆ, ಇಲ್ಲಿನ ಇತಿಹಾಸವೇನು, ವಿಸ್ಮಯಗಳೇನು, ಅರಸೀಕೆರೆಗೆ ಅರಸೀಕೆರೆ ಎಂಬ ಹೆಸರು ಹೇಗೆ ಬಂತು ಎಂಬ ಕುತೂಹಲಕಾರಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೇಶದಲ್ಲಿ ದಕ್ಷಿಣ ಭಾರತದ ದೇವಾಲಯಗಳು ವಿಶಿಷ್ಟ ವಾಸ್ತುಶಿಲ್ಪದಿಂದ ಗಮನವನ್ನ ಸೆಳಿತಾ ಇದೆ. ಅದರಲ್ಲೂ ಈ ಶಿವಾಲಯ ಅಥವಾ ಚಂದ್ರಮೌಳೇಶ್ವರ ದೇಗುಲ ಹೊಯ್ಸಳ ದೊರೆ ಇಮ್ಮಡಿ ಬಲ್ಲಾಳನ ದಂಡನಾಯಕನಾಗಿದ್ದ ರಾಚಿಮಯ್ಯನಿಂದ 1220ರಲ್ಲಿ ನಿರ್ಮಿಸಲ್ಪಟ್ಟಿದೆ. ಅಂದಿನ ಹೊಯ್ಸಳ ವಾಸ್ತು ರಚನೆಯಲ್ಲೇ ಇದು ಅತ್ಯಂತ ವಿಶಿಷ್ಟ ವಿನ್ಯಾಸವನ್ನು ಹೊಂದಿದೆ. ಅಲ್ಲದೆ ತನ್ನ ವಿಶೇಷ ರಚನೆ ಹಾಗೂ ಭಿನ್ನತೆಯಿಂದ ಗಮನ ಸೆಳಿತಾ ಇದೆ. ಇಲ್ಲಿ ಒಟ್ಟು 120 ದೇವತಾ ಮೂರ್ತಿಗಳ ಕೆತ್ತನೆಯಿದೆ. ಇನ್ನು ವಿಶೇಷವೇನೆಂದರೆ ಪ್ರತಿಯೊಂದು ಶಿಲ್ಪದ ಕೆಳಗೆ ಶಿಲ್ಪದ ಹೆಸರು ಮತ್ತು ಅದನ್ನು ಕೆತ್ತಿದ ರೂವಾರಿಯ ಹೆಸರನ್ನ ಕೆತ್ತಲಾಗಿದೆ. ಈ ದೇವಸ್ಥಾನ ಎಲ್ಲಿದೆ? ಈ ಶಿವಾಲಯವು ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿದೆ. ಅರಸೀಕೆರೆಯ ಬಸ್ಸು ಅಥವಾ ರೈಲು ನಿಲ್ದಾಣದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಬೆಂಗಳೂರಿನಿಂದ 240 ಕಿಲೋಮೀಟರ್ ಮತ್ತು ಶಿವಮೊಗ್ಗದಿಂದ 95 ಕಿಲೋಮೀಟರ್ ದೂರದಲ್ಲಿದೆ. ಅರಸೀಕೆರೆ ಹೆಸರ ಹಿಂದಿದೆ ಈ ರಹಸ್ಯ. ಅರಸೀಕೆರೆಯು 6ನೇ ಚಾಲುಕ್ಯ ದೊರೆ ತ್ರಿಭುವನ ಮಲ್ಲ ವಿಕ್ರಮಾದಿತ್ಯ ಕಾಲಕ್ಕಾಗಲೇ ದೊಡ್ಡ ಪಟ್ಟಣವಾಗಿತ್ತು. ಚಾಲುಕ್ಯ ವಂಶದ ಅರಸಿಯೊಬ್ಬಳು ಕಟ್ಟಿಸಿದ ಕೆರೆಯಿಂದ ಈ ಊರಿಗೆ ಅರಸೀಕೆರೆ ಎಂಬ ಹೆಸರು ಬಂದಿದೆ. ಹೊಯ್ಸಳ ದೊರೆ ಎರೆಯಂಗನ ಹೆಂಡತಿ ಮಹಾದೇವಿ ಎಂಬುವವಳು ಇಲ್ಲಿ ವಿಶಾಲವಾದ ಕೆರೆಯೊಂದನ್ನು ಕಟ್ಟಿಸಿದ್ಲು ಎಂಬ ನಂಬಿಕೆ ಇದೆ. ಎರೆಯಂಗನ ನಂತರದ ಅರಸ ಇಮ್ಮಡಿ ಬಲ್ಲಾಳನ ದಂಡನಾಯಕನಾಗಿದ್ದ ರಾಚಿಮಯ್ಯ ಎಂಬವರು ಇಲ್ಲಿ ಶಿವಾಲಯವನ್ನ ಕಟ್ಟಿಸಿದ್ದಾರೆ ಎನ್ನುತ್ತೆ ಇತಿಹಾಸ. ಇದು ತೆರೆದ ಮಂಟಪವಾಗಿದ್ದು ಮೇಲಿನಿಂದ ನೋಡಿದರೆ ಬೋರಾಲು ಹಾಕಿದ ಹರಿಗೋಲಿನಂತೆ ಕಾಣುತ್ತೆ. ಇಂಥ ಸಭಾಮಂಟಪವು ಇನ್ಯಾವುದೇ ಹೊಯ್ಸಳ ದೇವಾಲಯದಲ್ಲಿ ಕಂಡುಬರುವುದಿಲ್ಲ. 25 ಅಡಿ ವ್ಯಾಸದ ಅಳತೆ ಹೊಂದಿರುವ ಇದರ ಮಧ್ಯದಲ್ಲಿ ಸ್ವಲ್ಪವೇ ಎತ್ತರಿಸಿದ ಭಾಗವಿದೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಅದನ್ನು ಕುಳಿತು ನೋಡೋದಕ್ಕೆ ಮಂಟಪದ ಸುತ್ತಲೂ ಎತ್ತರಿಸಿದ ಕಟ್ಟೆಗಳಿತ್ತು. ಈ ಕಟ್ಟೆಗಳನ್ನು ಮುಖಾಮುಖಿಯಾದ ಆನೆಗಳು ಹೊತ್ತು ನಿಂತಂತೆ ಕೆತ್ತಲಾಗಿರೋದು ತುಂಬಾ ವಿಶೇಷ. ಇನ್ನು ಈ ದೇವಾಲಯದ ಗರ್ಭಗೃಹ ಹೇಗಿದೆ ಅಂದರೆ, ದೇಗುಲದ ಗರ್ಭಗುಡಿಯ ಎರಡೂ ಕಡೆಯಲ್ಲೂ ದ್ವಾರಪಾಲಕರಿಂದ ಕೂಡಿದ ಗರ್ಭಗೃಹದ ಬಾಗಿಲು ವಾಡದ ಮೇಲೆ ಗಜಲಕ್ಷ್ಮಿ ಚಿತ್ರವಿದ್ದು, ಒಳಗಿರುವ ಭುವನೇಶ್ವರಿಯಲ್ಲಿ ತಾಂಡವ ನೃತ್ಯ ಮಾಡುತ್ತಿರುವ ಶಿವ, ಸುತ್ತಲೂ ದಿಕ್ಪಾಲಕರು ಹಾಗೂ ವಾದ್ಯ ನುಡಿಸ್ತಾ ಇರುವ ವಿದ್ಯಾಧರರನ್ನ ಕೆತ್ತಿದ್ದಾರೆ. ಒಟ್ಟಿನಲ್ಲಿ ಈ ಚಂದ್ರಮೌಳೇಶ್ವರ ದೇವಾಲಯವು ತುಂಬಾನೇ ಅದ್ಭುತವಾಗಿದೆ. ನೀವು ಕೂಡ ಈ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡಿ.